ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಇದೀಗ ದೂಧ್ ಪೇಡ ದಿಗಂತ ಅವರು ವಿಜಯವಾಣಿ ಎಕ್ಸ್ಪೋದ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಇದು ನಡೀತಾ ಇದೆ ಇದೀಗ. ಸೊ ಅವ್ರನ್ನ ಮಾತಾಡ್ಸೋಣ. ಹಲೋ ಸರ್, ಹೇಗಿದ್ದೀರಿ? ತುಂಬ ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಹೇಳಿ, ವಿಜಯವಾಣಿ ಎಕ್ಸ್ಪೋದಲ್ಲಿ ಪಾಲ್ಗೊಳ್ತಾ ಇರೋದು ಎಷ್ಟು ಖುಷಿ ಕೊಟ್ಟಿದೆ, ಏನು ಅನಿಸ್ತಾ ಇದೆ ಈ ರೀತಿಯಾಗಿ ಎಕ್ಸ್ಪೋ ಮಾಡೋದು? ವಿಜಯವಾಣಿ ಅವ್ರದ್ದು ಇದೊಂದು ಇನಿಷಿಯೇಟಿವ್ ನನಗೆ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಸಾಕಷ್ಟು ಜನ ಪೇರೆಂಟ್ಸು ಸ್ಟೂಡೆಂಟ್ಸು ಎಲ್ಲ ಕಡೆ ಸುತ್ತಾಡಿ ಓಡಾಡಿ ಬರೋದಕ್ಕಿಂತ ಒಂದೇ ಜಾಗದಲ್ಲಿ ಪ್ರೂಫ್, ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ, ಫೀ ಸ್ಟ್ರಕ್ಚರ್ ಗೊತ್ತಾಗುತ್ತೆ, ಎಲ್ಲ ಎಜುಕೇಷನಲ್ ಇನ್ಫಾರ್ಮೇಷನು ಸಿಗುತ್ತೆ ಇನ್ಸ್ಟಿಟ್ಯೂಟ್ದು. ಸೊ ಹಾಗಾಗಿ ಇದು ಗ್ರೇಟ್ ಇನಿಷಿಯೇಟಿವ್, ಪೇರೆಂಟ್ಸಿಗೆ ಈಸಿ ಆಗುತ್ತೆ, ಸ್ಟೂಡೆಂಟ್ಸಿಗೆ ಈಸಿ ಆಗುತ್ತೆ ಹೆಚ್ಚಿನಾಗಿ. ಸೊ ಇದೊಂದು ಒಳ್ಳೆ ಇನಿಷಿಯೇಟಿವ್, ಈ ಥರನೇ ಕಂಟಿನ್ಯೂ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಸೊ ಈಗ ನೋಡ್ತಾ ಹೋಗೋದಾದರೆ ನಿಮ್ಮ ಹಿಂದಿನ ಸಿನಿಮಾ ಮಾರಿಗೋಲ್ಡ್ ನೆಕ್ಸ್ಟ್ ಮೂವಿ ಜಡ್ಜ್ಮೆಂಟ್ ರಿಲೀಸಿಗೆ ರೆಡಿ ಇದೆ. ಸೊ ಇದೊಂದು ಖೈದಿ ಪಾತ್ರ, ಸೊ ಚಾಕ್ಲೇಟ್ ಬಾಯ್ ದಿಗಂತ ಅಂತ ಹೇಳಿದ್ರೆ ಈ ರೀತಿಯಾದಂಥ ಒಂದು ಫೇಸ್ ಇರುತ್ತೆ. ಸೊ ಇದು ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಹೇಗೆ ನಿಭಾಯಿಸಿದ್ರಿ ಇದನ್ನು? ಇದು ನನ್ನ ಸಿನಿಮಾನಕ್ಕಿಂತ ಡಾಕ್ಟರ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಸಿನಿಮಾ, ಅವರು ಮುಖ್ಯ ಪಾತ್ರದಲ್ಲಿದ್ದಾರೆ. ನಾನು ಒಂದು ಒಳ್ಳೆ ಇಂಪಾರ್ಟೆಂಟ್ ರೋಲ್ನ ಈ ಸಿನಿಮಾದಲ್ಲಿ ನಿಭಾಯಿಸಿದ್ದೀನಿ. ಏನಪ್ಪ ಅಂತಂದರೆ, ಅದೇ ನೀವು ಹೇಳಿದಾಗೆ ಒಂದು ಸ್ವಲ್ಪ ಜೈಲಿಗೆ ಹೋಗೋ ಪರಿಸ್ಥಿತಿ ಎಲ್ಲ ಬಂದಿದೆ ಈ ಸಿನಿಮಾದಲ್ಲಿ. ಅದು ನನಗೆ ಕಷ್ಟ ಆಯಿತು, ಯಾಕೆಂದರೆ ನಾವು ಶೂಟ್ ಮಾಡಿರೋ ಲೊಕೇಶನ್ಗಳೆಲ್ಲ ತುಂಬ ರಾ ರಸ್ಟಿಕ್ ಆಗಿತ್ತು. ಸೊ ಆ ಥರ ಜೈಲಿಗೆ ಯಾರೋ ಬಹುಶಃ ನಾವು ಸುಮಾರು ಜನ ಆ್ಯಕ್ಟರ್ಗಳು ಹೋಗಿರಲ್ಲ, ನೋಡಿರಲ್ಲ, ಬಟ್ ಆ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಹೋಗಿ ಇದ್ದಂಗೆ ಆ್ಯಕ್ಟ್ ಮಾಡೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟನೇ. ಎಷ್ಟು ದಿನ ಶೂಟಿಂಗ್ ನಡೀತು, ಎಲ್ಲೆಲ್ಲಿ ಶೂಟಿಂಗ್ ಮಾಡಿ? ಇದು ಇಡೀ ಸಿನಿಮಾ ನಾವು ಬೆಂಗಳೂರು ಸುತ್ತಮುತ್ತನೇ ಶೂಟ್ ಮಾಡಿದ್ದು, ಯಾಕೆಂದರೆ ಬೆಂಗಳೂರಲ್ಲಿ ನಡೆಯುವಂಥ ಕಥೆ ಒಂದು ಮೆಟ್ರೋ ಮೆಟ್ರೋಪಾಲಿಟನಲ್ಲಿ ನಡೆಯುವಂಥ ಒಂದು ಕಥೆ. ಸೊ ಹಾಗೆ ಇಡೀ ಬೆಂಗಳೂರೇ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಜನರು ಜಡ್ಜ್ಮೆಂಟ್ ಸಿನಿಮಾದ ಮೂಲಕ? ಯಾವ ರೀತಿ ಜಾನರ್ ಇದೆ ಇದು? ಸೊ ಅಭಿಮಾನಿಗಳಿಗೆ ಯಾವ ರೀತಿ ಒಂದು ಪೈಸಾ ವಸೂಲ್ ಸಿನಿಮಾ ಹೇಗೆ ಆಗತ್ತೆ ಇದು ಅಂತ ಅನ್ಸುತ್ತೆ? ಖಂಡಿತ. ಅಂದರೆ ಯಾರ್ಯಾರಿಗೆ ಈ ಕೋರ್ಟ್ ರೂಮ್ ಡ್ರಾಮಾ ಸಿನಿಮಾಗಳು ಇಷ್ಟ ಆಗುತ್ತೋ, ರವಿಚಂದ್ರನ್ ಅವರ ಅಭಿಮಾನಿಗಳು ಯಾರ್ಯಾರಿದ್ದಾರೋ, ಆಮೇಲೆ ನನ್ನ ಸಿನಿಮಾಗಳು ಇಷ್ಟಪಡೋರು ಯಾರಿದ್ದಾರೋ, ಅವರಿಗೆಲ್ಲ ಈ ಸಿನಿಮಾ ಇಷ್ಟ ಆಗುತ್ತೆ. ಆಮೇಲೆ ಈ ಸಿನಿಮಾದಲ್ಲಿ ಏನೋ ಒಂದು ಒಂದು ಮೆಸೇಜ್ ಕೂಡ ಒಂದು ಒಂದು ಮೆಸೇಜ್ ಕೂಡ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ, ಅದೊಂದು ಒಳ್ಳೆ ರೀತಿಯಲ್ಲಿ. ಸೊ ಹಾಗಾಗಿ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡೋ ಅಂಥ ಸಿನಿಮಾ. ಸೊ ಅವರು ಬಂದು ಈ ಸಿನಿಮಾನ ನೋಡಿ ಇಷ್ಟ ಆದರೆ ಇನ್ನೊಂದು ನಾಲ್ಕು ಜನ ಕೇಳಿ. ಇನ್ನು ನಿಮ್ಮ ಹೀರೋಯಿನ್ ಧನ್ಯಾ ರಾಮ್ಕುಮಾರ್ ಅವರು, ಸೊ ಹೇಗೆ ಆ್ಯಕ್ಟ್ ಮಾಡಿದ್ರಿ, ಹೇಗಿತ್ತು ಫಸ್ಟ್ ಅವ್ರ ಜೊತೆ ಶೂಟಿಂಗ್ ಮಾಡಿದ್ದು ಡೇಸ್ ಎಲ್ಲ? ಧನ್ಯಾ ಅವರು ಅಂದರೆ ಅವ್ರದ್ದು ಬಹುಶಃ ಅಂದರೆ ಅವ್ರದ್ದು ಬ್ಲಡ್ಡಲ್ಲೇ ಇದೆ ಆ್ಯಕ್ಟಿಂಗು. ಸೊ ಅವರು ದೊಡ್ಡ ಮನೆ ಫ್ಯಾಮಿಲಿಯಿಂದ ಬಂದಿದ್ರು ಕೂಡ ಆ ಒಂದು ಕಲಿಯೋ ಹಠ, ಏನೇ ಗ್ರಾಸ್ಪಿಂಗ್ ಪವರ್ ಇರ್ಬೋದು, ಏನಾದ್ರು ಹೇಳಿದ್ರೆ ಇಮ್ಮಿಡಿಯೇಟಾಗಿ ತಿದ್ದುಕೊಂಡು ಪರ್ಫಾರ್ಮ್ ಮಾಡ್ತಾಯಿದ್ರು. ಆ್ಯಂಡ್ ಶಿ ಇಸ್ ಡೆಫಿನೆಟ್ಲಿ ಗೋಣ ಗ್ರೋ ಫೈನೆಸ್ಟ್ ಆ್ಯಕ್ಟರ್ಸ್ ಇನ್ ದ ಕನ್ನಡ ಇಂಡಸ್ಟ್ರಿ. ಸೊ ಒಟ್ಟಾರೆಯಾಗಿ ಜಡ್ಜ್ಮೆಂಟ್ ಸಿನಿಮಾ ರಿಲೀಸಿಗೆ ಆಲ್ರೆಡಿ ರೆಡಿ ಆಗಿದೆ, ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಒಟ್ಟಾರೆ ಆಡಿಯನ್ಸ್? ಅದೇ ನಮ್ಮದು ಜಡ್ಜ್ಮೆಂಟ್ ರೆಡಿ ಇದೆ, ಈಗ ಜನ ಏನು ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ನಾವು ಕಾದು ನೋಡಬೇಕು ಮೇ 24ಕ್ಕೆ. ಸೊ ನಾವು ನಮ್ಮ ಪ್ರಯತ್ನ ಎಲ್ಲ ಪ್ರಾಮಾಣಿಕವಾಗಿ ಮಾಡಿದ್ದೀವಿ, ಇನ್ನು ಜನ ಹೇಗೆ ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ ಅಂತ ನಾವು ಕಾದು ನೋಡಬೇಕು. ಒಟ್ಟಾರೆಯಾಗಿ ಇದಿಷ್ಟು ಕೂಡ ದಿಗಂತ ಅವರ ಮಾತು. ಜಡ್ಜ್ಮೆಂಟ್ ಸಿನಿಮಾ ನಿಜವಾಗಿಯೂ ಕೂಡ ಒಂದು ವಿಶಿಷ್ಟ ವಿಭಿನ್ನ ಜಾನರನ್ನೇ ಹೊಂದಿದೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾವನ್ನು ವೀಕ್ಷಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು.